ಸತ್ಯವನ್ನು ಹೇಳಲಾಗ್ತಿದೆ. ನನ್ನ ವಿಚಾರದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಹಾಗಾಗಿದೆ. ನನ್ನ ವಿಚಾರದಲ್ಲೂ ಕೂಡ ನಾನು ತುಂಬ ಚಿಕ್ಕವನು, ನನಗೇನು ಹೆಚ್ಚಿಗೆ ಏನು ಗೊತ್ತಿಲ್ಲ. ನೋಡಿ ಸೇರಿ 9 ವರ್ಷ 3 10 ವರ್ಷ ವಯಸ್ಸು 32 ಮುಗಿದೆ. ಈ 32 ವಯಸ್ಸಿನಲ್ಲಿ ನನ್ಗೆ ಗೊತ್ತಿರೋದು ಅಂದರೆ ಯಾವುದು ಸರಿ ಯಾವುದು ತಪ್ಪು. ಪೊಲೀಸ್ ಇಲಾಖೆಯಲ್ಲಿ ನಾನು ಹೇಳಿದ ಹಾಗೆ ಬಹಳಷ್ಟು ಆರೋಪಗಳು ನಮ್ಮ ಮೇಲಿದೆ, ಬಹಳಷ್ಟು ಆರೋಪಗಳು ನಮ್ಮ ಮೇಲಿದೆ. ಬೆಳಿಗ್ಗೆ ಎದ್ದರೆ ಸಾಕು, ರಾತ್ರಿ ಮಲಗಬೇಕಾದ್ರೆ ಸಾಕು, ನಮಗೊಂದೇ ಧ್ಯಾನ. ಈ ಆರೋಪಗಳಿಂದ ಹೊರಬರೋದು ಹೇಗೆ? ನಮ್ಮ ಮೇಲಿರ್ತಕ್ಕಂಥ ಅವನಂಬಿಕೆ ಅವಿಶ್ವಾಸದಿಂದ ನಾನು ಹೊರಬರೋದು ಹೇಗೆ? ಇನ್ನೂ ಕೂಡ ಹೆಚ್ಚು ಪರಿಣಾಮಕಾರಿಯಾಗಿ ಜನರ ಮನೆಬಾಗಿಲಿಗೆ ನನ್ನ ಇಲಾಖೆಯನ್ನು ನಾನು ಹ್ಯಾಕ್ ತೆಗೆದುಕೊಂಡು ಹೋಗಲಿ ಅನ್ನೋದನ್ನೇ ನಾವು ಆಲೋಚನೆ ಮಾಡ್ತೀವಿ. ಸೊ ಇದಕ್ಕೆ ನಾವು ಕಂಡುಕೊಂಡಿದ್ದೇನು ಅಂತಂದರೆ, ಸ್ವಸ್ಥ ಸಮಾಜ ನಿರ್ಮಾಣ ಅನ್ನೋದು ಕೇವಲ ಪೊಲೀಸ್ ಇಲಾಖೆ ಜವಾಬ್ದಾರಿ ಅಲ್ಲ, ತಂದೆ ತಾಯಿಗಳ ಜವಾಬ್ದಾರಿಯೂ ಕೂಡ. ತಂಗಿಗೆ ಅನ್ನಪೂರ್ಣನಿಗೆ ಸಿಕ್ಕಂಥ ತಂದೆ ತಾಯಿಗಳು ಈಶ್ವರ ಅವಟಿಯವರು ಅಥವಾ ಅವ್ರ ತಾಯಿ ಪ್ರತಿಯೊಬ್ಬರಿಗೂ ಸಿಕ್ಕಿದ್ರೆ ನೀನು ವಕೀಲೇ ಆಗಬೇಕಷ್ಟೇ. ಗುರುಗಳು ಹೇಳಿಬಿಟ್ರು, ತಂದೆ ಹೇಳಿಬಿಟ್ರು, ಅವ್ರ ತಲೆಯಲ್ಲಿ ಹೋಯಿತು. ಅವಳದನ್ನು ಬಹಳ ಪರಿಣಾಮಕಾರಿಯಾಗಿ ತೆಗೆದುಕೊಂಡು ಏನೇ ಬಂದರೂ ಕೂಡ ಆ ಸಾಧನೆಯನ್ನು ಅವಳು ಮಾಡಿದ್ರು. ಸೊ ಆ ಮನೋಭಾವನೆ ಚಿಕ್ಕ ಮಕ್ಕಳಲ್ಲಿ ಬೆಳೆದಿದ್ದಾದ್ರೆ, ಚಿಕ್ಕ ಮಕ್ಕಳಲ್ಲೇ ಬೆಳೆದಿದ್ದಾದ್ರೆ ಹುಷಾರು ನಮಗೆ ಬಹಳ ಸಮಸ್ಯೆ ಆಗಲ್ಲ. ತಂದೆ ತಾಯಿಗಳು ಸರಿಯಾಗಿ ಕೆಲಸ ಮಾಡಿಬಿಟ್ರೆ, ಅದಾದ ನಂತರ ಶಿಕ್ಷಕರು ಸರಿಯಾಗಿ ಕೆಲಸ ಮಾಡಿಬಿಟ್ರೆ ಪೊಲೀಸರಿಗೆ ಕೆಲಸ ಬಹಳ ಕಡಿಮೆ ಆಗುತ್ತೆ. ಸೊ ಹೀಗಾಗಿನೇ ಅನಿಸುತ್ತೆ ಬಹುಶಃ ಬಹಳ ಹಿಂದೆ ಈ ನಮ್ಮ ಫಾರ್ಮಲ್ ಪ್ರೈಮರಿ ಹೈಸ್ಕೂಲ್ ಬರೋದಕ್ಕಿಂತ ಮೊದಲು ನಮ್ಮ ಪೂರ್ವಜರೆಲ್ಲ ಮಕ್ಕಳಲ್ಲಿ ಒಂದು ಮೂಲಭೂತ ಗುಣವನ್ನು ಗಮನಿಸಿದ್ರು. ಏನು ಆ ಮೂಲಭೂತ ಗುಣ ಅಂತಂದ್ರೆ, ಮಕ್ಕಳು ತಂದೆ ತಾಯಿಗಳು ಹೇಗೆ ಮಾತಾಡ್ತಿದ್ರು ಹಾಗೆ ಮಾತಾಡಲಿಕ್ಕೆ ಆರಂಭ ಮಾಡ್ತಿದ್ರು. ಮನೆಯಲ್ಲಿ ಏನಾದರೂ ನೋಡಿದ್ರೆ ಅದನ್ನೇ ಪುನರಾವರ್ತಿಸ್ತಿದ್ರು, ಅನುಕರಣೆ ಮಾಡ್ತಾ ಇದ್ರು. ಅನುಕರಣೆ ಮಾಡಿದಾಗ ಆವಾಗಿನ ನಮ್ಮ ಹಿಂದಿನವರು ವಿಚಾರ ಮಾಡಿದ್ರು, ಅಯ್ಯೋ ಮಗು ನಾನೇನ್ ಮಾಡ್ತಿದ್ದೀನಿ ಅದನ್ನೇ ಪಾಲನೆ ಮಾಡ್ತಾ ಇದ್ದೆ, ನಾನು ಹೇಗೆ ಮಾತಾಡ್ತಿದ್ದೀನಿ ಹಾಗೆ ಮಾತನಾಡ್ತಿದ್ದೆ, ನಾನು ಅನುಕರಣೆ ಯೋಗ್ಯನೇ. ಒಬ್ಬ ಕೃಷಿಕನಾಗಿ ನಾನು ಮಗು ಕೃಷಿಕನಾದರೆ ಸಾಕೆ, ನಾನು ನೋಡಿದ್ರೆ 10 ಸಾಲಿಗ, ನನ್ನ ಮಗು ಬರೀ 10 ಸಾಲಿಗಿನ ಉಳಿದ್ರೆ ಅದರಲ್ಲಿ ಸಾಕೆ, ನಾನು ನೋಡಿದ್ರೆ ಒಬ್ಬ ಅರ್ಚಕ, ನನ್ನ ಮಗು ಬರೀ ಅರ್ಚಕನಾಗಿ ಇದ್ರೆ ಸಾಕೆ, ನಾನೊಬ್ಬ ಸೈನಿಕ, ನನ್ನ ಮಗು ಬರೀ ಸೈನಿಕದಲ್ಲಿ ಇದ್ರೆ ಸಾಕೆ. ಇಲ್ಲ, ಎಲ್ಲವನ್ನೂ ಮಗು ಅನುಕರಣೆ ಮಾಡುವುದಾದ್ರೆ ಒಬ್ಬ ಅನುಕರಣೆ ಯೋಗ್ಯ ವ್ಯಕ್ತಿ ಹುಡುಕೋಣ ಅಂತ ಹೇಳಿ ಒಬ್ಬ ಮುನಿಯನ್ನ ಒಬ್ಬ ಋಷಿಯನ್ನ ಹುಡುಕ್ತಾ ಇದ್ರು. ಯಾರಿಗೆ ವೇದಾಧ್ಯಯನಗಳು ಗೊತ್ತಿದೆಯೋ, ಉಪನಿಷತ್ತುಗಳ ಬಗ್ಗೆ ಗೊತ್ತಿದೆಯೋ, ಆಗಮಗಳ ಬಗ್ಗೆ ಗೊತ್ತಿದೆಯೋ, ಪುರಾಣಗಳ ಬಗ್ಗೆ ಗೊತ್ತಿದೆಯೋ, ರಾಮಾಯಣ ಮಹಾಭಾರತ ಭಗವದ್ಗೀತೆಗಳ ಬಗ್ಗೆ ಗೊತ್ತಿದೆಯೋ, ಸನ್ಮಾರ್ಗದ ಬಗ್ಗೆ ಗೊತ್ತಿದೆಯೋ, ಶಸ್ತ್ರವಿದ್ಯೆ ಗೊತ್ತಿದೆಯೋ, 64 ವಿದ್ಯೆಗಳು ಗೊತ್ತಿದೆಯೋ ಅಂತ ಗುರುವನ್ನು ಹುಡುಕಿ ಆ ಮಗು ಕೊಡ್ತಾ ಇದ್ರು. ನೋಡಪ್ಪ, ಬರೀ ಜನ್ಮ ಮಾತ್ರ ಕೊಟ್ಟಿದ್ದೀನಿ ಈ ಮಗುಗೆ, ಇನ್ ಮುಂದೆ ಮರುಜನ್ಮ, ಎರಡನೇ ಹುಟ್ಟು, ದ್ವಿಜತ್ವ, ಎರಡನೇ ಹುಟ್ಟು ಕೊಡೋದು ನಿಂದು ಜವಾಬ್ದಾರಿ ತಂದೆ. ನಿಮ್ಗೇನ್ ಬೇಕು ದವಸ ಧಾನ್ಯ ಎಲ್ಲ ಕೊಡ್ತೀವಿ, ಈ ಮಗು ಸರಿಯಾದ ಶಿಕ್ಷಣ ಕೊಡು ಅಂತ ಹೇಳಿ ಮಗುವನ್ನು ಬಿಟ್ಟು ಬರ್ತಾ ಇದ್ರು. ಆ ಗುರುಕುಲದಲ್ಲಿ ಸಂಧ್ಯಾ ಸೂರ್ಯ ನಮಸ್ಕಾರದ ಮೂಲಕ ಆರಂಭ ಆಗ್ತಕ್ಕಂಥ ಶಿಕ್ಷಣ ಪದ್ಧತಿ ರಾಜನ ಮಗನಿಂದ ಹಿಡಿದು ಕೂಲಿ ಕಾರ್ಮಿಕನ ಮಗನವರೆಗೆ ಸರಿ ಸಮಾನ ಶಿಕ್ಷಣಗಳನ್ನ ವೇದ ಉಪನಿಷತ್ತು 64 ವಿದ್ಯೆ, ರಾಜನಾಗಲಿಕ್ಕೆ ಏನು 64 ವಿದ್ಯೆಗಳು ಬೇಕಾಗಿತ್ತೋ ಆ ಎಲ್ಲಾ ವಿದ್ಯೆಗಳನ್ನ ಅವನಿಗೆ ಕೊಟ್ಟು ಆಮೇಲೆ ಹೊರಗಡೆ ಬಿಡ್ತಾ ಇದ್ರು. ಇವಾಗ ಹೋಗಿ ನಿಮಗೆಲ್ಲ ವಿದ್ಯೆಗಳನ್ನ ಕೊಟ್ಟಿದ್ದೀವಿ. 25 ವರ್ಷಗಳ ಕಾಲ ಬ್ರಹ್ಮಚರ್ಯ, ತಂದೆ ತಾಯಿಗಳಾದವರು ಯುವಕರಾದವರು ತಾಯಿ ತಂಗಿ ಅನ್ನಪೂರ್ಣ ಹೇಳಿದ ಹಾಗೆ ಮೊದಲ ನಮ್ಮ ಲಕ್ಷ 25 ವರ್ಷಗಳ ಅವಧಿಯಲ್ಲಿ ಜ್ಞಾನಾರ್ಜನೆಗಾಗಿ ನಾವು ಏನನ್ನ ಪರಿಶ್ರಮವನ್ನು ಪಡ್ತೀವೋ, ತಂದೆ ತಾಯಿಗಳು ಯಾವ ರೀತಿಯ ಅನುಕೂಲಕರ ವಾತಾವರಣವನ್ನು ಅವರಿಗೆ ಕಲ್ಪಿಸ್ತೀವೋ ಅದು ಅವರ ಮುಂಬರುವ 75 ವರ್ಷಕ್ಕೆ ಭದ್ರ ಬುನಾದಿಯಾಗಿ ಕೆಲಸ ಮಾಡ್ತದೆ. 75 ವರ್ಷಕ್ಕೆ ಅದೇ ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂತಂದ್ರೆ ಕೇವಲ ಯತಿಗಳಿಗೆ, ಋಷಿಗಳಿಗೆ, ಸನ್ಯಾಸಿಗಳಿಗೆ ಸೀಮಿತವಾದದ್ದಲ್ಲ. ಜ್ಞಾನಾರ್ಜನೆಗಾಗಿ ಜ್ಞಾನಾರ್ಜನೆ ಒಂದೇ ನನ್ನ ಲಕ್ಷ್ಯ, ಎಲ್ಲವನ್ನ ತಿಳಿದುಕೊಳ್ಳುವುದೊಂದೇ ನನ್ನ ಲಕ್ಷ್ಯ, ಅದಕ್ಕಾಗಿಯೇ ನಾನು ಪರಿಪೂರ್ಣ ಮೀಸಲಿರ್ತೇನೆ. ಬೇರೆ ಯಾವುದು ಅವ್ರು ಹೇಳಿದಾಗೆ ವಾಟ್ಸಪ್, ಫೇಸ್ಬುಕ್, ಟ್ವಿಟರ್, ಊಟ, ವಸತಿ, ಪಿಕ್ಚರು, ಸಿನಿಮಾ, ಧಾರಾವಾಹಿ, ಹಬ್ಬ, ಯಾವುದೂ ನನಗೆ ಆಕರ್ಷಣೀಯ ಅಲ್ಲ, ಬರೀ ಜ್ಞಾನಾರ್ಜನೆ ಅಷ್ಟೇ ಅಂತ ಹೇಳಿ
ಯಾವ ರೀತಿ ಭೂತಲದಲ್ಲಿ ಶಿಕ್ಷಣ ಪದ್ಧತಿ ಆಗ್ತಿತ್ತೋ ಅಂತಹ ಶಿಕ್ಷಣವನ್ನ ಮಕ್ಕಳಿಗೆ ಕೊಡುವ ವಾತಾವರಣವನ್ನು ಕಲ್ಪಿಸುವ ಮೂಲ ಜವಾಬ್ದಾರಿ ನಮ್ಮ ಮೇಲಿದೆ. ಆವತ್ತು ಗುರುಕುಲಗಳಿತ್ತು, ಆವತ್ತು ಯತಿಗಳಿದ್ರು, ಇವತ್ತು ಒಂದು ಮಠ ಇದೆ, ಇವತ್ತು ಒಂದು ಗುರು ಪರಂಪರೆ ಇದೆ. ಅದಕ್ಕಾಗಿಯೇ ಈ ಸತ್ಸಂಗ ಹೇಳಿದ ಅವನು. ಈ ಸತ್ಸಂಗದ ಉದ್ದೇಶ ಅಷ್ಟೇ, ಬರೀ ಪೂಜೆ ಮಾಡಿದ್ರೆ ಸಾಕೆ, ನಾವು ಪೂಜೆ ಮಾಡಿದ್ರೆ ಸಾಕೆ ಬಹಳ ಜನ ನಾವು ಅನ್ಕೊಳ್ತಿರ್ತೀವಿ. ನಾನು ವ್ರತ ಮಾಡಿದೆ, ನಾನು ಪೂಜೆ ಮಾಡಿದೆ, ಪೂಜೆ ನಮ್ಮ ಪಾಪನೇ, ನನಗೆ ಯಾಕೆ ಇಷ್ಟು ಕಷ್ಟ, ನನಗೆ ನಾನು ಉಪವಾಸ ಮಾಡ್ತೀನಿ, ನಾನು ಬರೀ ಪಾದದಲ್ಲಿ ನಾನು ಯಾತ್ರೆ ಮಾಡಿದ್ದೀನಿ, ನನಗೆ ಯಾಕೆ ಕಷ್ಟ. ಪೂಜೆ ಆಯಿತು, ಪಠನೆ ಆಯಿತು, ಆ ಪೂಜೆ ನಮ್ಮಲ್ಲಿ ಬದಲಾವಣೆ ತಂತ. ರಾಮನ ಕಥೆಯನ್ನ ಕೇಳಿದ ನಾವು, ರಾವಣನ ಕಥೆಯನ್ನ ಕೇಳಿದ ನಾವು, ಚಂಡೀ ಪುರಾಣವನ್ನ ಆಲಿಸಿದ ನಾವು, ಯಾರಿಗಳನ್ನ ಮಾಡಿದ ನಾವು, ರುದ್ರಾಭಿಷೇಕವನ್ನ ಮಾಡಿದ ನಾವು, ಅಭಿಷೇಕದ ಪ್ರತಿಫಲವಾಗಿ ನಮ್ಮಲ್ಲಿನಾದರೂ ಬದಲಾವಣೆಯಾಯ್ತಾ? ಯದ್ಭಾವ ತದ್ಭವತಿ. ಅರಿವೇ ಗುರು, ಮನಸ್ಸಿನಂತೆ ಮಾದೇವ. ನನ್ನ ಮನಸ್ಸು ಬದಲಾವಣೆಯಾದರೆ ಬದುಕಿನಲ್ಲಿ ಬದಲಾವಣೆ ಆಗುತ್ತೆ. ಆ ಶಿಕ್ಷಣ ಪದ್ಧತಿಯಲ್ಲಿ ಅಂತಹ ಸದ್ವಿಚಾರಗಳನ್ನೇ ಆಗ್ತಾ ಇದ್ರು. ಮಾವಿನ ಬೀಜವನ್ನು ಬಿತ್ತಿದ್ರೆ ಮಾವಿನ ಫಲನೇ ಹುಟ್ಟೋದು, ಬೇವಿನ ಬೀಜ ಬಿತ್ತಿದ್ರೆ ಬೇವಿನ ಮರನೇ ಹುಟ್ಟೋದು. ಬೇವಿನ ಬೀಜವನ್ನು ಬಿತ್ತಿ ಮಾವಿನ ಫಲ ನಿರೀಕ್ಷೆ ಮಾಡಿದ್ರೆ ಹಾಗೆ ನಾವು ಅನ್ನಪೂರ್ಣ ತನ್ನ ಎಲ್ಲ ಬದುಕಿನ ಸುತ್ತಲೂ ಕೂಡ ಸಾಧನೆ ಮಾಡಬೇಕು ಅಂತ ಹೇಳಿ ಒಂದು ಬದುಕನ್ನು ನಿರ್ಮಿಸಿಕೊಂಡು ಅದನ್ನ ಸಾಧನೆ ಮಾಡಿದ್ರು. ಇವತ್ತು ಒಂದು ಹದ್ದಕ್ಕೆ ಬಂದ್ಬಿಟ್ಟಿದ್ದಾರೆ. ಹಾಗೆ ನಮಗೆ ಅದರಲ್ಲೂ ನನಗಂತೂ ನನಗೆ ನನ್ನ ಯತಿಗಳು ನನ್ನ ಗುರುಗಳೇ ಕಾರಣ, ನಮ್ಮ ರಾಮಕೃಷ್ಣ ಆಶ್ರಮನೇ ಕಾರಣ. ಏನನ್ನೂ ನೋಡದೆ ಹೋಗಿ ಸಡನ್ ಆಗಿ ಶುಕ್ರವಾರ ಬಂದ್ರೆ ಸಾಕು, ಶ್ರಾವಣ ಶುಕ್ರವಾರ ಪುಟ್ರಾಜ್ಗೆ ಹೋಗ ಮಠರಾಗಿದ್ದಾಗ ಒಂದು ಇದನ್ನ ಹಾಕೊಂಡು ಶಾಲ ಹಾಕೊಂಡು ನಾವು ವಿನಾಯಕ ಹೋಗ್ತಿದ್ವಿ. ಎಲ್ಲರ ಮನೆಗೆ ಎಲ್ಲರಿಗೂ ಕೂಡ ಸಂತೆ ಹಾಕೋರು, ಎಲ್ಲರೂ ತರದ ದೀಕ್ಷೆ ಕೊಡೋರು. ಆ ಮಠದಲ್ಲಿ ಬೆಳೆದಿದ್ದರಿಂದ ನನ್ನ ಅರ್ಥ ಆಗಿದೆ ಅಂದ್ರೆ ದೇವೇ ಧರ್ಮದ ಮೂಲವಯ್ಯ, ದೇವೇ ಧರ್ಮದ ಮೂಲವಯ್ಯ, ಅದು ಬಿಟ್ಟರೆ ಏನು ಇಲ್ಲ ಅಂತ ಹೇಳಿ ಆ ಪ್ರಭಾವ ಮನಸ್ಸಿನ ಮೇಲಾಯಿತು. ಏನನ್ನ ಓದ್ತೀನೋ, ಏನನ್ನ ಕಲಿತೀನೋ, ಏನನ್ನ ನೋಡ್ತೀನೋ, ನಾನು ಅದು ಧರ್ಮದ ಹಾದಿಯಲ್ಲಿ ನಡೆಸ್ತಾ ಇದೆಯಾ ಅಥವಾ ನಾನೇ ಅದು ಬಿಟ್ಟು ಹೋಗಿದ್ದೀನ? ಈ ಸತ್ಸಂಗದ ಉದ್ದೇಶ, ಜಾತ್ರೆ ಉದ್ದೇಶ, ನನ್ನ ಪ್ರಭುಲಿಂಗ ದೇವರು ನಮ್ಮ ವೃದ್ಧಾಪ್ಯದಲ್ಲಿ ಇವತ್ತಿರ್ತಕ್ಕಂಥ ಗುರುಗಳು ಹೇಳೋದು ಏನಂತಂದ್ರೆ, ಸನ್ಮಾರ್ಗದಲ್ಲಿ ನೀನು ನಡೆಸ್ತಾ ಇದೆ ಅಷ್ಟಾದ್ರೆ ಪಾಲನೆ ಮಾಡಿರಿ, ಇಲ್ಲಾಂದ್ರೆ ಬೇಡ. ಅದನ್ನ ವಿಷ ಯಾವುದು ನಿನ್ನ ಬದುಕಿಗೆ, ನಿನ್ನ ಉದ್ಧಾರಕ್ಕೆ, ಸಮಾಜದ ಉದ್ಧಾರಕ್ಕೆ ಸಹಕಾರಿಯಾಗುತ್ತೋ ಅದು ಅಮೃತ. ನಮ್ಮ ವೃದ್ಧಾಪ್ಯದ ಮಠದ ಪ್ರಭುಲಿಂಗ ದೇವರು ನನಗೆ ಹೇಳಿಕೊಟ್ಟಿದ್ದೆ. ಓ ಹೌದಾ ಸ್ವಾಮೀಜಿ, ನನ್ನ ಉದ್ಧಾರಕ್ಕೆ ಅಂದ್ರೆ ನನ್ನ ಮೂಲಕ ಸಮಾಜದ ಉದ್ಧಾರಕ್ಕೆ ಯಾವಾಗುತ್ತೆ ಅದನ್ನು ಮಾತ್ರ ನಾನು ಸ್ವೀಕಾರ ಮಾಡಬೇಕು. ಆಯ್ತಂಗ ಹಾಗಮ್ಮ, ನಾನು ಬೇರೆ ಏನು ಮಾಡಲಿಲ್ಲ, ಅವ್ರು ಹೇಳ್ಕೊಟ್ಟಾಗ ನಡೆಯುವುದಷ್ಟೇ ಆಯ್ತು. ಆದ್ರೆ ಆ ನಮ್ಮ ಕಥೆಗಳೇನು ಬೇರೆಲ್ಲ ಅನ್ನಪೂರ್ಣವಂತೆ ಹುಡುಕಿದ್ರೆ ಇನ್ನೊಂದು 500 ಜನ ಸಿಗ್ತಾರೆ ಯಡೂರಲ್ಲಿ, ಬೆಳಗಾವಿ ಜಿಲ್ಲೆಯಲ್ಲಿ. ನಾನು ಅದನ್ನೇ ಹೇಳ್ತಾ ಇದ್ದೆ, ರವಿಚಂದ್ರಣ್ಣವರ್, ದ್ಯಾಮಪ್ಪ, ರತ್ನವ್ವ, ನೀರುಗುಂದ, ನನ್ನ ಬಾಲ್ಯ, ನನ್ನ ಹೋರಾಟ, ನಾನು ಎದುರಿಸಿದ ಸವಾಲು, ನನ್ನ ಓದಿನ ಶೈಲಿ, ನನಗಿದ್ದ ಕನಸು, ಅದನ್ನ ಅಂತವರು ಇಲ್ಲಿ ಒಂದು 500 ಜನ ಸಿಗ್ತಾರೆ. ನನ್ನ ಕತೆ ನಿಮ್ಮೆಲ್ಲರ ಕತೆ, ಅವಳ ಕತೆ ನಿಮ್ಮೆಲ್ಲರ ಕತೆ. ವಿಶೇಷ ಏನು? ವಿಶೇಷ ಏನಂದ್ರೆ ಏನ್ ಗುರಿ ಇಟ್ಕೊಂಡಿದ್ದೀವೋ ಅದು ಒಳ್ಳೇದಾಗಿತ್ತು, ಆತ್ಮ ಪರಿಶುದ್ಧವಾಗಿತ್ತು, ಹೆಜ್ಜೆಗಳು ಸದೃಢವಾಗಿತ್ತು, ತಂದೆ ತಾಯಿಗಳು ಆಶೀರ್ವಾದ ಮಾಡಿದ್ರು, ಗುರು ಬಲ ಇತ್ತು, ಎಂದೆಂದೂ ಸೋಲೋಪದ ಗುಣ ಇತ್ತು, ಸಾಧ್ಯ ಆಯಿತು. ಆದರೆ ಯಾರಿಗೆ ಅದಿಲ್ವೋ, ಯಾರಲ್ಲಿ ನಮಗೆ ಅದು ಆಡೋದೊಂದು ಮಾಡೋದೊಂದು ಅದು ಕೇಳೋದೊಂದು ಮಾಡೋದೊಂದು ಆಯ್ತದೋ, ನಾವು ಹಾದಿ ತಪ್ಪುವ ಸಾಧ್ಯತೆ ಇರ್ತದೆ, ಹಾದಿ ತಪ್ಪುವ ಸಾಧ್ಯತೆ ಇರ್ತದೆ. ನಮಗೆ ಸಾಕ್ಷರತಾ ಅಭಿಯಾನ ನೀರ್ಗುಂದದಲ್ಲಿ ಆರಂಭ ಆದಾಗ ಒಂದು ಗೋಡೆ ಮೇಲೆ ಒಂದು ನಾಣ್ಯ ಬರೋದು, ದುಡ್ಡೆ ದೊಡ್ಡಪ್ಪ ಬಿದ್ದೆ ಅರಡಪ್ಪ ಅಂತ ಹೇಳಿ ನಮ್ಮ ರಾಮಕೃಷ್ಣಾಶ್ರಮದ ಯತಿಗಳು ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿಯವರು ಹೇಳಿದರು. ಅಲೆಕ್ಸಾಂಡರ್ ಖಂಡದ ಮೂಲಕ ಜಗತ್ತನ್ನ ಗೆದ್ದ ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು ನಮ್ಮ ಶಿಷ್ಯರ ಸೇರಿದ್ರು, ಪೀಠಾಧಿಪತಿಗಳು ಗೆದ್ದದ್ದು ಧರ್ಮದ ಮೂಲಕ, ಪ್ರೀತಿಯ ಮೂಲಕ,
ಮಾನವ ಕುಲಕ್ಕೆ ಒಳ್ಳೆಯದಾಗುವ ಸಂದೇಶದ ಮೂಲಕ. ಯಾರು ಅಂಗದಿಂದ ಜಗತ್ತನ್ನು ಗೆಲ್ಲುತ್ತೋದ್ರೋ ಎಲ್ಲರೂ ಬಿದ್ದರು ಸ್ವಾಮಿ. ಯಾರು ದಯೆ ಧರ್ಮ ಅಂತ ಹೋದ್ರೆ ಅವ್ರು ಇನ್ನೂ ಸಹಿತ ಹೆಚ್ಚಿಗೆ ಆಗ್ತಾನೆ ಇದೆ. ನಿಮ್ಗೆ ಯಾವ್ದು ಬೇಕಪ್ಪ? ಓ ಹಾಗಿದ್ರೆ ಧರ್ಮದ ಮಾರ್ಗ ಹೀಗೆ. ಸೊ ಹಾಗಿದ್ರೆ ನಾನು ರಾಮನಿಂದ ಕಲಿಯಬೇಕಾದದ್ದು ಇದು, ರಾಮನಿಂದ ಕಲಿಯಬಾರದು ಇದು, ರಾಮಾಯಣದಿಂದ ನಾನು ತೆಗೆದುಕೊಳ್ಬೇಕಾದದ್ದು ಇದು, ಅರ್ಜುನನಿಂದ ನಾನು ಕಲಿಯಬೇಕಾದ